ನಮಸ್ಕಾರ ಕರ್ನಾಟಕದ 6 ಕೋಟಿ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಇಲಾಖೆ ವತಿಯಿಂದ ಹೋದ ವರ್ಷ ನಾವು ಈ ಅರ್ಷಣ ಗಣಪತಿಯ ಅಭಿಯಾನವನ್ನ ನಾವು ಪ್ರಾರಂಭ ಮಾಡಿದಿವಿ ಆ ಅರ್ಷಣ ಗಣಪತಿ ಎದಕ್ಕೋಸ್ಕರ ನಾವು ಈ ಅಭಿಯಾನ ಪ್ರಾರಂಭ ಮಾಡಿದಿವಿ ಅನ್ನೋದನ್ನ ತಮ್ಮೆಲ್ಲರಿಗೆ ನಾವು ಈ ಹೋದ ವರ್ಷ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀವಿ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಅರ್ಷಣ ಅನ್ನೋದನ್ನ ಬಹಳ ಪವಿತ್ರವಾದಂತ ವಸ್ತು ಅದರಲ್ಲಿ ಕುಂಕುಮ ಅರ್ಷಣ ಈ ರೀತಿ ಅಕ್ಷತೆ ಇದನ್ನೆಲ್ಲ ನಮ್ಮ ಒಂದು ಪೂಜೆ ವಿಧಾನದಲ್ಲಿ ಒಂದು ಭಾಗ ಹಾಗಾಗಿ ಅರ್ಷಣದಿಂದ ಮಾಡೋದರಿಂದ ಮನೆಯಲ್ಲಿ ಇರತಕ್ಕಂತ ಒಂದು ನೆಗೆಟಿವ್ ವೈಬ್ರೇಷನ್ ಕಿಂತ ಪಾಸಿಟಿವ್ ವೈಬ್ರೇಷನ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಒಂದು ಅರ್ಷಣ ಗಣಪತಿಯ ಅಭಿಯಾನ ಪ್ರಾರಂಭ ಮಾಡಿದೀವಿ ಆದರೆ ನಾನು ಕರ್ನಾಟಕದ ಜನತೆಗೆ ನಮ್ಮ ಇಲಾಖೆ ವತಿಯಿಂದ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ತವೆಲ್ಲರೂ ಈ ಅಭಿಯಾನಕ್ಕೆ ಯಶಸ್ಸು ಮಾಡಬೇಕು ಯಾವ ರೀತಿ ಯಶಸ್ಸು ಮಾಡಬೇಕಂದ್ರೆ ಆ ಯಶಸ್ಸು ನಾವು ಗಣಪತಿಯನ್ನ ಮಾಡಿಬಿಟ್ಟು ನಾವು ಇಡಿ ವಿಶ್ವದಲ್ಲೇ ದಾಖಲೆ ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ತಮ್ಮ ಸಹಕಾರ ಮತ್ತು ಯಶಸ್ಸು ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಇದು ಬರೇ ನಮ್ಮ ಕರ್ನಾಟಕಕ್ಕೆ ಅಲ್ಲ ಇಡಿ ರಾಷ್ಟ್ರಕ್ಕೆ ನಾವು ಮಾದರಿ ರಾಜ್ಯ ಆಗಬೇಕು ಇಲ್ಲಿ ಕರ್ನಾಟಕದಲ್ಲಿ ನೋಡಿ 10 ಲಕ್ಷ ಗಣಪತಿಗಳನ್ನು ನಾವು ಅರ್ಷಣದಿಂದ ಮಾಡಿ ಪರಿಸರವನ್ನ ಉಳಿಸಿದರೆ ಅನ್ನೋ ಒಂದು ಉದಾಹರಣೆಗೆ ನಾವು ಒಂದು ಪಾತ್ರರಾಗಬೇಕು ಅನ್ನೋ ಮಾತನ್ನ ಇದರ ಮೂಲಕ ನಾನು ಸಂದೇಶ ಕೊಡ್ತಾ ಇದೀನಿ ಯಾಕಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳಾಗಿರಲಿ ನಮ್ಮ ಮನೆಯ ಹಿರಿಯರಾಗಿರಲಿ ಜನಸಂದಡಿಯಲ್ಲಿ ಹೋಗಿ ಗಣೇಶನ ತಗೊಂಡು ಮತ್ತೆ ಮನೆಗೆ ಬಂದು ಸೋಂಕನ್ನ ನಾವು ತಗೊಂಡು ಬರುವಂತ ಪರಿಸ್ಥಿತಿ ಒತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಆಗಿದೆ ಹಾಗಾಗಿ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ಇಲ್ಲಿಗೆ ಕೋವಿಡ್ ಮುಕ್ತಾಯ ಆಗಿಲ್ಲ ಮೂರನೇ ಅಲೆನೂ ಪ್ರಾರಂಭ ಆಗುತ್ತೆ ಅಂತ ಹೇಳಿ ನಮ್ಮ ಎಕ್ಸ್‌ಪರ್ಟ್ಸ್ ಮತ್ತೆ ತಜ್ಞರು ಹೇಳ್ತಾ ಇರೋದ್ರಿಂದ ನಾವೆಲ್ಲರೂ ಅಂತರ ಕಾಯಬೇಕು ನಾವು ಜನಸಂದಡಿ ಇರತಕ್ಕಂತ ಸ್ಥಳಗಳಲ್ಲಿ ಹೋಗಬಾರದು ನಾನು ಮನವಿ ಮಾಡ್ಕೊಂತೀನಿ ಮತ್ತೊಮ್ಮೆ ಎಲ್ಲಾ 6 ಕೋಟಿ ಜನರಿಗೆ ನಾವು ಹಬ್ಬ ಸಂತೋಷದಿಂದ ಮಾಡೋಣ ಅದೇ ರೀತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಇದ್ದಂಗ ನಾವು ಬಹಳ ಸರಳವಾಗಿ ಬಹಳ ಸಂತೋಷದಿಂದ ನಾವು ಅರ್ಷಣದಿಂದ ಮಾಡಿ ನಮ್ಮ ಮನೆಗೆ ಆ ಗಣೇಶನ ಕೃಪೆ ತಂದುಕೊಳ್ಳೋಣ ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಐಶ್ವರ್ಯ ಆಯುಷು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಮತ್ತು ಪಂಪ ವಿರೂಪಾಕ್ಷ ತಾಯಿ ಭುವನೇಶ್ವರಲ್ಲಿ ಪ್ರಾರ್ಥನೆ ಮಾಡಿ ನಾನು ನಿಮಗೆ ವಂದಿಸುತ್ತೇನೆ ಧನ್ಯವಾದ